ಅಧ್ಯಕ್ಷರೇ, ಇದು ಸ್ವಲ್ಪ ಇಷ್ಟು ಹೇಳಿದ ಮೇಲೆ ಕೆಲವು ಇಕ್ಕಟ್ಟಿನ ಸಮಸ್ಯೆಗಳನ್ನು ನಾನು ತರಬೇಕಾಗುತ್ತೆ, ಒಂದೆರಡು, ಹೆಚ್ಚಿಗೆ ಇಲ್ಲ. ಇವತ್ತು ರಮೇಶ್ ಕುಮಾರ್ ಅವರು ಮಾತನಾಡುವ ಸಂದರ್ಭದಲ್ಲಿ ಚಾತುರ್ವರ್ಣದ ಬಗ್ಗೆ ಮಾತಾಡಿದ್ರಿ ತಾವು. ವರ್ಣಾಶ್ರಮ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರಿ. ನಾನು ಅದಕ್ಕೆ ಮೊದಲೇ ನನ್ನ ಕತೆ ಹೇಳ್ಕೊಂಬಿಟ್ಟೆ. ಅಧ್ಯಕ್ಷರೇ, ಭಾಳ ಕಾಂಟ್ರಡಿಕ್ಷನ್ಸ್ ಇದೆ ಈ ವ್ಯವಸ್ಥೆನಲ್ಲಿ, ಗೊಂದಲಗಳು. ಜಾತಿ ವ್ಯವಸ್ಥೆ ಹೋಗಬೇಕು ಅಂತೇಳಿ ಒಂದು ಕಡೆ ನಾವೆಲ್ಲ ಹೇಳ್ತೀವಿ, ಕಾನೂನುಗಳು ಮಾಡ್ತೀವಿ, ಸಮಾಜದಲ್ಲಿ ಆ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಜನರಿಗೆ. ಯಾಕೋ ಗೊತ್ತಿಲ್ಲ ನನಗೆ, ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ, ಕ್ಷತ್ರಿಯ ವೈಶ್ಯ ಶೂದ್ರ ಅತಿ ಶೂದ್ರ ಆ ಕ್ಯಾಟಗರಿಗೆ ಸೇರಲ್ವಾ? ಪಂಚಮ. ಈಶ್ವರಪ್ಪನರೇ, ಇದು ಇವತ್ತಿನ ಮಾಡರ್ನ್ ಸೊಸೈಟಿನಲ್ಲಿ ಏನಾಗಿದೆ ಗೊತ್ತಾ? ಹಾಗೇ ಇದೆ. ಇಟ್ ಈಸ್ ಆಸ್ ಇಟ್ ಈಸ್. ಇವರ ಜನರಲ್ ಕ್ಯಾಟಗರಿ ನೀವಲ್ಲ, ನೀವು ಜನರಲ್ ಇಲ್ಲ, ಓ ಬಿ ಸಿ ನೀವು. ಇವ್ರ ಜನರಲ್ ಕ್ಯಾಟಗರಿ ಮೇಲ್ ಕೂತ್ಬಿಟ್ಟಿದ್ದೀರ. ಇವತ್ತಿಗೂ ಜನರಲ್ ಕ್ಯಾಟಗರಿ ಬ್ರಾಹ್ಮಣ, ಕ್ಷತ್ರಿಯ ಕ್ಯಾಟಗರಿ ಎ ಬಿ ಸಿ, ಕ್ಷತ್ರಿಯ ಅಂಡ್ ವೈಶ್ಯ ಎ ಬಿ ಸಿ ಕ್ಯಾಟಗರಿ, ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ. ಏನಾದರೂ ಬದಲಾವಣೆ ಇದೆಯಪ್ಪ? ಹೇಳೋರು ಇದ್ರೆ ದಯಮಾಡಿ ಹೇಳಿ. ಎಸ್ ಸಿ ಎಲ್ಲಿ ಸರ್ ಅವರು? ರಮೇಶ್ ಕುಮಾರ್ ಸಾಹೇಬ್ರೆ. ಎಸ್ ಟಿ ಅಫ್ಕೋರ್ಸ್ ಮೈನಾರಿಟೀಸ್, ಅವ್ರ ಲೆಕ್ಕಕ್ಕೆ ಇಲ್ಲ. ಸೊ ದಿ ಕ್ಯಾಟಗರಿ ಆಫ್ ಚತುರ್ವರ್ಣ ಈಸ್ ರಿಮೈನ್ಡ್ ಆಸ್ ಇಟ್ ಈಸ್ ಟುಡೇ. ಇಟ್ ಇಸ್ ಟೇಕನ್ ಎ ಡಿಫರೆಂಟ್ ನೇಮ್, ಇಷ್ಟೇ ಬದಲಾವಣೆ ಆಗಿರೋದು. ಹೊಸ ಹೆಸರುಗಳನ್ನ ಕೊಟ್ಬಿಟ್ಟಿದ್ದೀವಿ. ಅಧ್ಯಕ್ಷರೇ, ಬಸವಲಿಂಗಪ್ಪನವರು ಇಲ್ಲಿ ಸಚಿವರಾಗಿದ್ದರು ನಮ್ಮ ರಾಜ್ಯದಲ್ಲಿ. ನಮಗೆಲ್ಲ ದಲಿತ ಸಮುದಾಯಕ್ಕೆ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದೀವಿ ನಾವು ಅವ್ರ ಬಗ್ಗೆ. ಅವರೊಂದು ಕೆಲಸ ಮಾಡಿದರು, ಭಾಳ ಜನಕ್ಕೆ ಇಷ್ಟ ಆಗಲಿಲ್ಲ ಅದು, ಆದರೆ ಆ ಕೆಲಸ ಮಾಡಿಬಿಟ್ರು. ಮಲ ಹೊರುವ ಪದ್ಧತಿಯನ್ನು ನಿಲ್ಲಿಸುವಂಥ ಕಾನೂನು ತಂದು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದರು, ಹೆಚ್ಚು ಕಡಿಮೆ ಯಶಸ್ವಿ ಆದರು. ಆದರೆ ಇನ್ನೂ ಕೂಡ ಕೆಲವು ಕಡೆ ಕೆಲವು ಭಾಗದಲ್ಲಿ ಇನ್ನೂ ಕೂಡ ಅದು ಜೀವಂತವಾಗಿ ಇಟ್ಟಿದ್ದಾರೆ ಅದನ್ನು. ದೇವಸ್ಥಾನಗಳಿಗೆ ಪ್ರವೇಶ ಇವತ್ತಿಗೂ ಕೂಡ ಅನೇಕ ಕಡೆ ಆಗೋದೇ ಇಲ್ಲ. ಕಾರ್ಜೋಳಣ ಹೌದಲ್ಲ? ನಾನು ಮೊದಲನೇ ಸರಿ 1989 ಶಾಸಕನಾದೆ ಅಧ್ಯಕ್ಷರೇ, 1989. ನನ್ನ ಕ್ಷೇತ್ರದಲ್ಲಿ ನನ್ನೆಲ್ಲ ತಿರುಗಾಡಿಸ್ತಾ ಇದ್ರು, ಗೆದ್ದಿದ್ದಕ್ಕೆ ಒಂದು ವಿಕ್ಟ್ರಿ ರೌಂಡ್ ಹೊಡಿತೀವಿ ನಾವು. ಆ ವಿಕ್ಟ್ರಿ ರೌಂಡ್ ಹೋಗುವಾಗ ಒಂದು ಹಳ್ಳಿಗೆ ಕರ್ಕೊಂಡು ಹೋದರು. ಆ ಊರಲ್ಲಿ ಸ್ವಾಭಾವಿಕವಾಗಿ ಊರು ಅಂದರೆ ದೇವಸ್ಥಾನಗಳಿದ್ದೇ ಇರುತ್ತೆ, ರಮೇಶ್ ಕುಮಾರ್ ಇರಲೇಬೇಕು. ಆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು ನಾನು. ಕರ್ಕೊಂಡು ಹೋದರು ಆಂಜನೇಯ ಸ್ವಾಮಿ. ನಾನು ಆಂಜನೇಯ ಸ್ವಾಮಿಗೆ ನಮಸ್ಕಾರ ಹಾಕಿದೆ, ಮಂಗಳಾರತಿ ಕೊಟ್ಟರು, ಮಂಗಳಾರತಿ ತೊಗೊಂಡೆ ಬಂದೆ ಆಚೆ. ಏನಿಲ್ಲ, ಏನು ತೊಂದರೆ ಏನಿಲ್ಲ. ನಾನು ಬಂದ ನಂತರ ಊರಲ್ಲಿ ಒಡೆದಾಟ, ಹೆಂಗೆ ನೀವು ಒಳಗಡೆ ಕರ್ಕೊಂಡೋದ್ರಿ ಅವನನ್ನು, ಹೆಂಗೆ ಕರ್ಕೊಂಡೋದ್ರಿ? ಇವತ್ತು ನನ್ನ ಕ್ಷೇತ್ರಕ್ಕೆ ಹೋದರೆ ನನಗೆ ಗೊತ್ತಿದೆ ಯಾವ ದೇವಸ್ಥಾನದಲ್ಲಿ ಈ ಪದ್ಧತಿ ಇನ್ನೂ ಕೂಡ ಅನುಷ್ಠಾನ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೇ ಹೇಳ್ಬಿಡ್ತೀನಿ, ಪೂಜಾರಪ್ಪ ನೀನು ಮಂಗಳಾರತಿ ಇಲ್ಲಿಗೆ ತೊಗೊಂಬಂದ್ಬಿಡು, ಒಂದು ಶೂಸ್ ಹಾಕ್ಕೊಂಡಿದ್ದೀನಿ ನಾನು, ಬೇಡ ತ ಒಳಗಡೆ ಬರೋಕ್ಕಾಗಲ್ಲ, ತಂದುಬಿಡಪ್ಪ ನೀನೇ ಅಂತ. ಅಂಡ್ ದಿಸ್ ಈಸ್ ಅವರ್ ಸ್ಟೇಟಸ್ ಅಧ್ಯಕ್ಷರೇ, ಈವನ್ ಟುಡೇ ದಿಸ್ ಈಸ್ ಅವರ್ ಸ್ಟೇಟಸ್. ಐ ಡೋಂಟ್ ನೋ ನಿಮ್ಮ ತಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದೆಯೋ ಅಲ್ಲೋ ಗೊತ್ತಿಲ್ಲ ನನಗೆ. ಹೇಗಿದನ್ನು ನಾವು ಹೋಗ್ಲಾಡಿಸ್ಬೇಕು, ಎಷ್ಟು ವರ್ಷ ಆಗಬೇಕು?
ತಾವು 70 ವರ್ಷದ ಸಂವಿಧಾನದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಇವತ್ತು ಈ ಚಿತ್ರ ಬಿಡಿಸೋದಕ್ಕೆ ತಂದು ಇಟ್ಟಿದ್ದೀವಿ, ಇಲ್ಲಿ ಚರ್ಚೆ ಮಾಡಿದ್ದೀವಿ. ಈ ನಾಡು 2500 ವರ್ಷದ ಹಿಂದೆ ಭಗವಾನ್ ಬುದ್ಧನನ್ನ ಕೊಟ್ಟಿದೆ. ಸಮಾನತೆಯನ್ನ ಪ್ರತಿಪಾದನೆ ಮಾಡಿದಂತ ಭಗವಾನ್ ಬುದ್ಧನನ್ನ ಈ ನಾಡು ಕೊಟ್ಟಿದೆ. ಈ ದೇಶ 850 ವರ್ಷದ ಹಿಂದೆ ಬಸವಣ್ಣ ಬ್ರಾಹ್ಮಣನಾಗಿ ಹುಟ್ಟಿದಂತ ಬಸವಣ್ಣ ಸಮಾನತೆಯನ್ನು ಹೇಳಿದಂತ ಈ ನಾಡು ಅಧ್ಯಕ್ಷ. ಯಟ್ ವಿ ಆರ್ ನಾಟ್ ಏಬಲ್ ಟು ರಿಮೂವ್ ದಿಸ್ ಅನ್ಟಚಬಿಲಿಟಿ. ತಾವು ತಮ್ಮ ಭಾಷಣದಲ್ಲಿ ಹೇಳಿ